Radimir, Radimir, Parvati Parameshwar, Radimir, Radimir. ನಿನಗೊಂದು ಹಿಂದೂಸ್ತಾನಿ ರಾಗ ಹೇಳ್ಕೊಡ್ತೀನಿ, ನಾ ಹೇಳ್ಕೊಟ್ಟಂಗೆ ಶ್ರದ್ಧೆಯಿಂದ ಹೇಳ್ಬೇಕಮ್ಮ. ಭೈರವಿ ರಾಗ. ಇಲ್ಲೇ ಕೈಯಲ್ಲಿ ಹೋಗ್ತಾ ಇದೆ, ಬೇಡ ಇಲ್ಲೇ. ಸಂತೋಷ ಸುದ್ದಿ ಇದ್ರೆ ಹೇಳು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು. ಇದು ಪ್ರಾಣಿಗಳ ವಿಷಯ, ನಿಂದೋ ವಿಷಯ. ಅಣ್ಣಯ್ಯ, ಪಕ್ಕದ ರೋಡಲ್ಲಿ ಒಂದು ಹುಲಿ ಪಟ್ಟೆ ಬೆಕ್ಕಿತ್ತಲ್ಲ, ಅದು ಹಾಗೆ ಹಾಕೊಂಡ್ಬಿಡುತ್ತೆ. ಬೆಕ್ಸತ್ತಾಗಿತ್ತು, ನೀವೇ ಫೀಲಿಂಗ್ ಮಾಡ್ಕೊಂತಿದ್ದೀರಿ. ಅಲ್ಲಪ್ಪ, ಬೆಕ್ಸತ್ತಂದ್ರೆ ನೀನಕ್ಕಮ್ಮ ಗಾಬರಿ ಆಗ್ತೀಯ? ದೇಶದಲ್ಲಿ ಬೆಕ್ಕು ಪ್ರಾಣಿಗಳು ದನಗಳು ಸಾಯ್ತಾವೆ, ಹುಡ್ತಾ ಇದಾವೆ, ಅದಕ್ಕೆ ಯಾಕೆ ಕಣ್ಣೀರು ಹಾಕೋತೀಯ? ಬೆಕ್ಕಿರೋದೇ ಸಹಾಯಕ್ಕೆ ಯಾಕಮ್ಮ? ಹುಲಿ ಪಟ್ಟೆ ಬೆಕ್ಕು ಸತ್ತು ಹೋದ್ರೆ ದುಃಖ ಆಗುತ್ತೆ ತಾನೇ. ಅಯ್ಯೋ, ಬೆಕ್ಕು ಸತ್ತೋದ್ರೆ ದುಃಖ ಪಡಕ್ಕೆ ಬೆಕ್ಕು ಸಂಬಂಧಿಗಳಿದ್ದಾರೆ, ನೀನಕ್ಕಮ್ಮ ಕಣ್ಣೀರು ಹಾಕ್ತೀಯ? ನಮ್ ಪಾರು ಮನಸ್ಸು ಎಷ್ಟು ಮೃದು ಅಂತ ನಿಮ್ಗೆಲ್ರಿ ಗೊತ್ತು ನೋಡ್ರಿ. ಪ್ರಾಣಿಗಳ ಮೇಲೆ ದಯೆ ಇರ್ಬೇಕು. ನಿಮಗ್ ಹೆಂಡತಿ ಮೇಲೆ ದಯೆ ಇಲ್ಲ, ಇನ್ ಪ್ರಾಣಿಗಳ ಮೇಲೆ ಇರುತ್ತಾ? ಹೇಳಿದ್ರಿ, ರಾತ್ರಿ ಸೊಳ್ಳೆ ಕಚ್ಚಿದ್ರೆ ನನ್ ರಕ್ತನೇ ಬೇಕು ಅಂತ ಕೋಪ ಮಾಡ್ಕೊತೀರಾ? ಸೊಳ್ಳೆ ತಲೆ ಮೇಲೆ ತಲೆ ಮೇಲೆ ಹೊಡೆದು 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 ಸಾಯಿಸ್ತೀರಾ? ಅದು ಪ್ರಾಣಿ ಹಿಂಸೆ ಅಲ್ವಾ? ನೋಡ್ರಿ ಪರಮೇಶ್ವರ್ ಅವರೇ, ಇದ್ರಲ್ಲಿ ಸೊಳ್ಳೆನೇ ತಪ್ಪು. ಸೊಳ್ಳೆ ಬಂದು ನಮ್ ರಕ್ತ ಯಾಕೆ ಕುರಿಬೇಕು? ಅದಕ್ಕೆ ನಾವು ಅದನ್ನ ಹೊಡಿತೀವಿ. ಅಲ್ಲಿಗಲ್ಲಿಗೆ ಸರಿ ಹೋಯ್. ಸೊಳ್ಳೆ ವಿಚಾರ ಬದುಕಿ. ಮನೆಯಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿದೆ ಅಂತ ಔಷಧಿ ಇಟ್ಟು ಇಲಿಗಳನ್ನ ಕೊಲ್ತೀರಾ? ಎರಡೆರಡು ಬಲಿ ತಗತ್ತೀರಾ? ಇದು ಪ್ರಾಣಿ ಅಂಶ ಅಲ್ವಾ? ನೋಡ್ರಿ, ಇಲಿ ನಮ್ಮ ಊಟನ ಕಿತ್ಕೊಳಕ್ ಬಂದಿದೆ, ಅದಕ್ಕೆ ನಾವು ಅದನ್ನ ಹೊಡಿತೀವಿ. ಅಲ್ಲಿಗಲ್ಲಿ ಸರಿ ಬಿಡು. ನಿನ್ನ ಅಡಿಗೆ ಮನೆಯಲ್ಲಿ ಡಮ್ ಅಂತ ಸೌಂಡ್ ಆಯ್ತು, ಹೋಗ್ ನೋಡಿದ್ರೆ ಆ ಬೆಕ್ಕು ಹಾಲು ಕುಡಿತಾ ಆಯ್ತು. ಎಲ್ಲಿತ್ತು ಕೋಪ? ಪಕ್ಕದಲ್ಲಿ ಲಟ್ಟಡಿಗೆ ತಗೊಂಡು ರಪ್ಪಂದ ಬೆಣ್ಣೆ ಬಿಟ್ಟೆ ನೋಡು. ಈ ಬೆಕ್ಕು ನಮ್ಮನೇಲಿ ಮಾತ್ರ ಕದ್ದ ಹಾಲು ಕುಡಿಯುತ್ತಾ? ಇಲ್ಲ, ಏರಿಯಾದಲ್ಲೆಲ್ಲ ಕದ್ದ ಹಾಲು ಕುಡಿಯುತ್ತೆ. ನಿಂತರನೇ ಇನ್ಯಾರು ಅದನ್ನ ಹೊಡೆದಿರ್ತಾರೆ, ಅದಕ್ಕೆ ಅದು ಸತ್ತಿದೆ. ನಿನ್ನಿಂದಲೇ ಸತ್ತಿದೆ ಅಂತ ಯಾಕೆ ಹೇಳ್ತೀಯಾ? ಬಿಟ್ಟಾಕೊ. ಇಲ್ಲ ವೈಶಾಲಿ, ನಾನು ಹೊಡೆದಿರೋ ಏಟಿಗೆ ಆ ಬೆಕ್ಕು ಸತ್ತಿರ್ಬೇಕು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಲೇ ಪಾರೋ, ಅಷ್ಟೊಂದು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯಾ? ನೀನ್ ಹೊಡೆದ ತಕ್ಷಣ ಸತ್ತೋಯ್ತಾ? ಇಲ್ಲ, ಮತ್ ಇನ್ಯಾರು ಹೊಡೆದಿರೋ ಸತ್ತಿದೆ ಅಷ್ಟೇ. ಅರ್ಥ ಆಯ್ತಪ್ಪ, ನಿನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೆಂಡತಿ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತಾಳೆ. ಮಂಜಾ, ಒಂದೇ ಸಲ ವಿಷಯ ಹೇಳ್ಬೇಡ ಕಣೋ, ಪಾರು ಅಂತ ಶಾಕ್ ಆಗುತ್ತೆ. ಸುಮ್ಮನಿರಮ್ಮ, ಬೆಕ್ ಸತ್ತೋಗಿದ್ ಅದಕ್ಕೆ ಮುಂಗ್ ಗೊತ್ತಾಗ. ಹಾಗಲ್ಲ ಮಂಜು ಡಿಯರ್, ನಿಧಾನಕ್ ವಿಷಯನ ತಲುಪಿಸ್ಬೇಕು. ಅಯ್ಯ, ಸತ್ತೋಗಿರೋದು ಬೆಕ್ಕು, ಮನುಷ್ಯರಲ್ಲ, ಅದಕ್ಕೆ ಅಂತ ಶ್ರದ್ಧಾಂಜಲಿ. ಮಂಜು, ಕಾರಣ ಏನಾದ್ರು ಗೊತ್ತಾಯ್ತಾ? ಪಾರ್ವತಿ, ವಿಷಯ ಎಲ್ಲ ಗೊತ್ತಾಯ್ತು. ಬೆಕ್ಕು ಸತ್ತಿದ್ನ ಜನ ನೋಡಿದ್ರಲ್ಲ, ಸತ್ತಿದ ಕಾರಣ ಏನು ಅಂತ ಹೇಳಿದ್ರು. ಏನ್ ಕಾರಣ ಅಂತೆ? ಬೆಕ್ಕು ಸತ್ತಿದ್ದು ನೀವ್ ಹೊಡೆದಿದ್ರಿಂದ ಅಲ್ವೇ ಅಲ್ವಂತೆ. ನಾನ್ ಹೊಡೆದಿದ್ದೆ ಅಂತ ಜನರಿಗೆ ಹೇಗ್ರಿ ಗೊತ್ತು? ಅಲ್ಲ, ಅವ್ರೇನ್ ಹೇಳಿದ್ದು ಅಂದ್ರೆ, ಯಾವ್ದೋ ನಾಯಿ ಬಂದು ಬೆಕ್ಕನ್ ಕಚ್ಚಿ ಬೆಕ್ ಸತ್ತೋಯ್ತು ಅಂತ. ಈಗ ನನ್ನ ಮನಸ್ಸು ನಿರಾಳ ಆಯ್ತಮ್ಮ. ಆ ನಾಯಿ ತುಂಬಾ ದಿನದಿಂದ ಬೆಕ್ಕಿಗೆ ಹೊಂಚಾಗ್ತಿತ್ತಂತೆ, ಸಿಕ್ಕೇ ಇರ್ಲಂತೆ. ನಿನ್ನೆ ಅಮಾವಾಸ್ಯ ಸಿಕ್ಕಾಕಮ್ಮ. ಮತ್ತೆ ಯಾಕಮ್ಮ ಹೇಳು? ಯಾವಾಗ್ಲೂ ತಪ್ಪಿಸ್ಕೊಳ್ತಾ ಇದ್ದೀವಿ ಬೆಕ್ಕು, ನಿನ್ನೆ ಯಾಕ್ರಿ ನಾಯಿ ಕೈಗೆ ಸಿಕ್ಕೋಕೋಬೇಕಾಗಿತ್ತು? ಅಯ್ಯೋ, ನನಗ್ ಗೊತ್ತಿರಕ್ ನಾನು ಬೆಕ್ಕಿ ಜೊತೆ ಸಂಸಾರ ಮಾಡ್ತಿದ್ದೀನಮ್ಮ. ಓದ್ ಬೆಕ್ಕನ ಕೇಳು, ಬೆನ್ಮೂಳೆ ಹೊಡೆದೆ ಅಲ್ವಾ, ಅದ್ರ ನೋವಿ ಪಾಪ ಅದು ಓಡೋದಕ್ಕಾಗ್ದೆ ನಾಯಿ ಕೈ ಸಿಕ್ಕಾಕೊಂಡು ಸತ್ತು ಹೋಗಿದೆ. ಅದು ಬೆಕ್ಕು ವೀರಮರಣ ಹೊಂದಿರುತ್ತೆ, ನೇರವಾಗಿ ಸ್ವರ್ಗಕ್ಕೆ ಹೋಗಿದೆ. ಹೌದೌದು, ಹೋಗಿರುತ್ತೆ. ಮನುಷ್ಯರಾಗಿ ಇನ್ನೊಂದ್ ಜೀವಿಗೆ ತೊಂದ್ರೆ ಕೊಡೋ ಅಧಿಕಾರ ನಮ್ಗಿಲ್ಲ ಅಲ್ವಾ? ಇಲ್ಲ 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 ಇಲ್ಲ. ಮತ್ತೆ ನಾನು ಬೆಕ್ಕಿ ಕೊಡ್ದು ಸಾಯಿಸ್ಬಿಟ್ನಲ್ಲ, ನಾನ್ ನರ್ಕಕ್ ಹೋಗ್ತೀನಾ? ಏನೋ ವೈಶಾಲಿ ಮೇಡಮ್ ಅವ್ರಿಗೆ ತಿಂಡಿ ಮಾಡ್ದೆ ಮಾಡ್ದೆ ಅಭ್ಯಾಸ ತಪ್ಪೋಗಿದ್ದೆ, ಆದ್ರೂ ಇಷ್ಟಪಟ್ಟು ಪುಳಿಯೋಗರೆ ತಂದು ಕೊಟ್ಟಿದ್ರು, ತಿನ್ಬೇಕ್ ತಾನೆ. ಆಂಟಿ, ಬೆಳಗ್ಗೆಯಿಂದ ತಿಂಡಿ ಕೊಟ್ರು ಬೇಡ ಅಂತೀರಾ, ಏನ್ ತಂದು ಕೊಟ್ರು ಬೇಡ ಅಂತೀರಾ, ಅಟ್ಲೀಸ್ಟ್ ಹಾಲಾದ್ರೂ ಕುಡಿ. ಬೇಡ ನೋಡು ಮಂಜ, ಏನ್ ತಿನ್ನ ಕೊಟ್ರು ಬೇಡ ಬೇಡ ಅಂತಾರೆ, ಇವ್ರಿಗೆ ಬರೀ ಬೆಕ್ಕಿಂದ ಚಿಂತೆ. ತಗೋ ನೀನಾದ್ರೂ ಹೇಳು. ಅಕ್ಕಮ್ಮ, ಹಾಲು ಕರೆಕ್ಟಾಗಿ ಹೇಳಿದ್ರಿ, ನಿಮ್ಮ ಕಣ್ಣು ಕಾಣ್ತಾ ಇದೆ, ನೀವ್ ಹೇಳಿ ಸರಿನೇ.
ಮೊನ್ನೆ ಅಡಿಗೆ ಮನೇಲಿ ಏನೋ ಸೌಂಡ್ ಆಯ್ತು, ಏನು ಅಂತ ಹೋಗಿ ನೋಡ್ದೆ. ಪಾತ್ರೆ ಹತ್ರ ಬೆಕ್ಕು ಹಾಲು ಕುಡಿತಾ ಇತ್ತು. ಕೋಪ ಎಲ್ಲಿದ್ದ ಪಕ್ಕದಲ್ಲಿ ಇದ್ದಿದ್ದಿಗೆ ತಗೊಂಡು ಬೆಕ್ಕಿನ ಮೇಲೆ ರಪ್ಪಂತ ಬಿಟ್ಟೆ. ಆ ಬೆಕ್ಕು ಮ್ಯೂ 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 ಅಂತ ಕಿಟ್ಕಿಂದ ಓಡ್ ಹೋಯ್ತು. ಬೆಕ್ಕಿನ ಬೆನ್ ಮೇಲೆ ತಾನೇ ಹೊಡೆದ್ರಿ? ಸಮಾಧಾನ ಮಾಡ್ಕೊಳ್ಳಿ, ಆ ಬೆಕ್ಕು ಸತ್ತಿರಲ್ಲ, ಜಸ್ಟ್ ಒಂದ್ ಮೂಳೆ ಫ್ರಾಕ್ಚರ್ ಆಗಿರುತ್ತಷ್ಟೇ. ಇಲ್ಲ ವೇದಾ, ಆ ಬೆಕ್ ಸತ್ತೋಯ್ತು ಅಂತ ನಮ್ಮ ಮಂಜುನೇ ಹೇಳ್ದ. ಅದು ಅಲ್ದೆ ಯಾರೋ ಅದಕ್ಕೆ ಸಮಾಧಿ ಕಟ್ಟಿ ತಿಥಿ ಮಾಡಿದಾರೆ, ಪುಟ್ಟ ಸಮಾರಾಧನೆ ಮಾಡಿದಾರೆ. ಹೋಗ್ಲಿ ಬಿಡಿ ಅದಕ್ಕೆ ಅಮ್ಮ, ಈಗ ನಿಮಗೆ ತಿನ್ನಕ್ ಏನ್ ಕೊಡೋಣ? ಹಾಲನ್ನ ಮೊಸರನ್ನ? ಹಾಲನ್ನ ಅಂದ್ರೆ ಬೆಕ್ ನೆನಪಾಗುತ್ತೆ, ಬೇರೇನಾದ್ರು ಕೇಳು. ಪಿಜ್ಜಾ ಬರ್ಗರ್ ಆಗಬಹುದು. ಏನು ಬೇಡ, ದಯವಿಟ್ಟು ಇಲ್ಲಿಂದ ಎಲ್ರು ಹೊರಟೋಗಿ. ಪಾರು, ಬೇಗ ಸತ್ತಿದ್ರೆ ಸಾಯ್ಲಿ, ನೀ ಯಾಕ ಊಟ ಬಿಡ್ತಾ ಇದ್ಯಾ? ಹೋದ್ರೋಗ್ಲಿ ಬೇಡ. ಈಗ ನಾವೆಲ್ಲ ಏನ್ ಮಾಡಿದ್ರೆ ನಿಮ್ ಸಂತೋಷ ಆಗುತ್ತೆ? ವೈಶಾಲಿ, ಆ ಬೆಕ್ಕಿಗೆ ಸಮಾಧಿ ಮಾಡಿದಾರಂತೆ. ಆ ಸಮಾಧಿ ಹತ್ರ ಹೋಗಿ ನಾನು ಆ ಬೆಕ್ಕ ಹತ್ರ ಸಾರಿ ಕೇಳ್ಬೇಕು, ಅವಾಗ್ಲೇ ನಂಗೆ ಸಮಾಧಾನ ಆಗೋದು. ಓನ್ ಆಚರಣೆ ಆಯ್ತು ಬಿಡೆ. ಬಿಡೆ, ಜೀವ ಅಂದ್ಮೇಲೆ ಒಂದೇ ಜೀವ, ಮನುಷ್ಯದಾದ್ರೇನು ಪ್ರಾಣಿದಾದ್ರೇನು, ನಾವ್ ಅದಕ್ಕೊಂದು ಗೌರವ ಸಲ್ಲಿಸೋಣ. ಎಲ್ಲಿದೆ ಅದು ಸಮಾಧಿ? ಅದು ಆರನೇ ಕ್ರಾಸ್ ಇದೆಯಲ್ಲ, ಅಲ್ಲೊಂದು ಮೋರೆ ಇದೆ. ಆ ಮೋರೆ ಮೇಲೆ ಹತ್ತಿದ್ರೆ ಕಡ್ಡಿ ಹೆಟ್ಟಿಟ್ಟಿರೆ ಅದೇ. ಏ ಮಂಜಾ, ಪಾರೋರೇನು ಸಮಾಧಿ ಕಡೆ ಹೋದ್ರು? ನಿನ್ಗೆ ಈಗ ಹೊತ್ಕೆ ಮಾಡ್ಬೇಕಾ ಗುಂಡಣ ಬೇಕಾ? ಪಾರೋರ್ ಸಮಾಧಿ ಕಡೆ ಹೋಗ್ಯಾರ ಅಂದ್ರೆ ಬರೋದ್ ಲೇಟ್ ಆಕೈತಿ. ಫಸ್ಟ್ ಒಳಗಡೆ ಗುಂಡಣ್ಣ ಜೊತೆ ಮಾಡಕ ಏನಿಲ್ಲ, ಅದಕ್ಕೆ ಇಲ್ದಿ ಟೈಮ್ ಅಲ್ಲೇ ಬಂದು ಬಿಡ್ತೀಯಲ್ಲ ಅದಕ್ಕೆ ಕೇಳಿದೆ. ಹಂಗಲ್ಲ ಮಂಜಾ, ಇವ್ರ ಯಾಕೆ ಸಮಾಧಿ ಕಡೆ ಹೋಗಿ ಹಾಗೆಲ್ಲ ಏನೋ ಯೋಚನೆ ಮಾಡ್ತಿರ್ತಾರ? ನೀನು ಅದೇ ವಿಷಯಕ್ಕೆ ಬಂದ್ಯಾ, ಈಗ ನಿನ್ ಸಮಸ್ಯೆ ಏನ್ ಹೇಳ? ನನ್ ಸಮಸ್ಯೆ ಅಲ್ಲ ಮಂಜಾ, ಇವತ್ತಿನ ತನ ಯಾರು ಸಮಾಧಿ ಕಡೆ ಹೋದವರಲ್ಲ ಅಂತ ಇವ್ರ ಯಾಕೆ ಹಗಲೆಲ್ಲ ಹೋಗ್ತಾರ? ಬೆಕ್ಕಿಗೂ ಇವ್ರಿಗೂ ಏನಂತ ಆ ಜನ್ಮದ ನಂಟು? ಬೆಕ್ಕಿಯವ್ರ ಸ್ವಂತದ್ದ, ಬೇರೆಯವ್ರದ, ಅಥವಾ ಬೆಕ್ಕನ ಇವ್ರ ಕೊಂದ ಹಾಕಿದ್ರ ಅಂತ ನಾನಲ್ಲಪ್ಪ ಜನ ಮಾತಾಡ್ಕೊಳತ್ತಾರ. ಈಗ ಲಾಸ್ಟ್ ಹೇಳ್ದಲ್ಲ ಅದೇ ಕರೆ, ಜನ ಮಾತಾಡ್ಕೊಳತ್ತಾರ ಅಂತನ. ಅದ್ ಹಾಳಾಗ್ ಹೋಗ್ಲಿ, ಪಾಪ ಪಾರೋರ್ ಮೂರ್ ದಿವಸದಿಂದ ಏನು ತಿಂದೇ ಇಲ್ಲ. ಏನ್ರ ತಿಂದ್ರಿಲ್ಲೋ? ತಿನ್ನಕಂತ ಅಣ್ಣ ಒಂದಿಷ್ಟು ತಿಂಡಿ ತಂದು ಕೊಟ್ಟಿದ್ದ, ಅದಕ್ಕೆ ಮತ್ತೆ ತಿಂದಿಲ್ಲ. ನಾನ್ ತಿಂದೆ. ಬಿಟ್ಟೆ ಸಿಕ್ತಂದ್ರೆ ಎಲ್ಲಾನು ಬಳದ್ ಬಾಯ್ಗೆ ಹಾಕೊಂಡ್ಬಿಡ್ತಿ. ವೇಸ್ಟ್ ಆ ಬರ್ದಲ್ಲ, ಅದಕ್ಕೆ ಮುಸ್ರಿ ತಂದು ಕೊಡ್ತೇನೆ, ಅದನ್ನು ಕುಡಿದ್ಬಿಡು. ನೋಡೋ, ಅದಲ್ಲ ವಿಷಯ, ಪಾಪ ಅವ್ರ ತಲೆಯಾಗಿಂದ ಈ ಮ್ಯಾಟರ್ ನಾನು ತೆಗಿಬೇಕು ಅಂತ ಎಷ್ಟು ಪ್ರಯತ್ನ ಪಡಾಗತ್ತೀನಿ, ಆಗವಲ್ದು. ಇರು ಇರು, ಶ್ರದ್ಧಾಂಜಲಿ ಸಲ್ಸಕ್ ಹೋಗ್ಯಾರ ಬಂದ್ಬಿಡ್ತಾರೆ. ಆಗಿದಾಯ್ತು, ಯಾಕ ಬೇಜಾರು? ಓ, ಕಳ್ಬೇಕಿಲ್ಲೇ ಐತೆ. ಯಾರ್ರಿ ನೀನೇ? ನಾನ್ ಕಳ್ಬೇಕಾದ್ರ ನನ್ ಕಳ್ಬಾವ ಎಲ್ಲ ಐತ್ರಿ. ನೋಡು, ಈಗೆಲ್ಲ ನಾವು ಶೋಕದಲ್ಲಿದ್ದೇವೆ, ಈ ವಿಷಯ ಆಮೇಲೆ ಡಿಸ್ಕಸ್ ಮಾಡೋಣ. ಹಂಗಲ್ಲ, ನೀವು ಸಮಾಧಿ ಕಡೆ ಯಾಕೆ ಹೋಗಿದ್ರಿ ಅಂತ ಕೇಳಕ್ ಬಂದೆ. ದುಃಖ ಜಾಸ್ತಿ ಆಗುತ್ತೆ ಶಿವಾನಿ, ಎಲ್ಲ ದುಃಖದಲ್ಲಿದ್ದೀವಿ, ನೀನ್ ಈಗ ಇಲ್ಲಿಂದ ಜಾಗ ಕಳ್ಚು. ಆಗ್ಬಿಡ್ರಿ, ನನ್ ರಂಗ್ಸಂಗ್ ಅಂದ್ರೆ ನಾಳೆ ನೋಡಕ್ ಬರ್ತೀನಿ. ಈಗ ಸದ್ಯ ಸಮಾಧಿ ಕಡೆ ಹೋಗಿ ಬೆಕ್ ಯಾರ್ದು, ಬೆಕ್ ಹೆಂಗ್ಸಾಯ್ತು ಅಂತ ಕೇಳ್ಕೊಂಡ್ಬರ್ತೇನೆ. ದಯವಿಟ್ಟು ಹೋಗ್ಬೇಡ, ಆದ್ರೆ ತಂಟೆಗೆ ನೀನ್ ಯಾವತ್ತ ಹೋಗ್ಬೇಡ. ಹೋಗ್ಬೇಡ, ಬಿಟ್ಬಿಡು, ನೀನ್ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಯಾವತ್ತು ಇಷ್ಟು ಸಿಟ್ಟು ಮಾಡ್ಕೊಂಡು ಬಿಚ್ಚೆ ಹಾಕಿರ್ಲಿಲ್ಲ? ನಿಮ್ಮ ಸಿಟ್ಟಿಗೆ ಕಾರಣ ಏನು ಅಕ್ಕ? ನೀರಾವರಿ ನಂಗ್ ಬೇಜಾರಾಗಿದೆ, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹತ್ಬಿಡ್ತೀನಿ ಅಷ್ಟೇ. ಅಕ್ಕ, ಅಳು ನಿಲ್ಸ್ಬಿಟ್ಟು ಮೊದಲು ನಿಮ್ ದುಃಖಕ್ಕೆ ಕಾರಣ ಏನು ಹೇಳಿ. ಹೌದು ನೀರಾವರಿ, ನಿನ್ ಹತ್ರ ಅಲ್ದೆ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಪಕ್ಕದ ರೋಡಿಂದ ಹುಲಿಪಟ್ಟೆ ಇರೋ ಬೆಕ್ಕು ನಮ್ಮ ಮನೆಗ್ ಬರ್ತಾ ಇತ್ತು, ಯಾವಾಗ್ಲೂ ನಾನು ಅದನ್ನ ಉಷ್ ಉಷ್ ಅಂತ ಓಡಿಸ್ತಾ ಇದೆ. ಮೊನ್ನೆ ಅಡಿಗೆ ಮನೆಯಲ್ಲಿ ಏನೋ ಸೌಂಡ್ ಆಯ್ತು, ನಾನು ಹೋಗ್ ನೋಡ್ದೆ, ಬೆಕ್ಕು ಹಾಲು ಕುಡಿತಾ ಇತ್ತು. ಎಲ್ಲಿತ್ತೋ ಕೋಪ ಲಟ್ಟಣ್ಗೆ ತಗೊಂಡು ಬೆಕ್ಕಿನ ಬೆನ್ ಮೇಲೆ ರಪ್ಪಂತ ಬಿಟ್ಟೆ. ಅದು ಮ್ಯಾವ್ 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 ಅಂತ ಕಿಟ್ಕಿಂದ ಹೊರಗಡೆ ಹೊರಟೋಯ್ತು. ನೆಕ್ಸ್ಟ್ ಡೇ ಮಂಜು ಬಂದು ಹೇಳ್ದ ಬೆಕ್ ಸತ್ತು ಹೋಯ್ತು ಅಂತ. ಬೆಕ್ಕು ಸತ್ತೇ ಹೋಯ್ತು. ಸರಿಯಾಗ್ ಫಿಟ್ಟಿಂಗ್ ಇಡ್ಬೇಕು. ನೀರಾವರಿ, ನನ್ ಜೊತೆನೆ ಯಾಕೆ ಹೀಗ ಆಗ್ತಾ ಇದೆ ಅಂತ ಗೊತ್ತೇ ಆಗ್ತಿಲ್ಲ, ಎಲ್ಲ ನನ್ ಕರ್ಮ. ನೀವೇನು ಯೋಚನೆ ಮಾಡ್ಬೇಡಿ ಪಾರು ಅಕ್ಕ, ನಾನು ಹಿಮಾಲಯದಲ್ಲಿ 4 ವರ್ಷ ಇದ್ದು ಬಂದವನು. ಅಲ್ಲೂ ಭಿಕ್ಷೆ ಬೇಡ್ತಾ ಇದ್ರ? ಇಲ್ಲ ಕಣಕ್ಕ, ಅಲ್ಲಿ ಯಾವ ಪ್ರಾಣಿ ಹೆಂಗ್ ಸಾಯುತ್ತೆ, ಸತ್ ಪ್ರಾಣಿ ಆತ್ಮ ಎಲ್ಗೋಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮಗೂ ಆ ಬೆಕ್ಕಿಗೂ ಇರೋ ಸಂಬಂಧ ಗೊತ್ತಾಗ್ತಾ ಇದೆ. ಅಂದ್ರೆ ನಾನು ಬೆಕ್ಕಿನ ವಂಶಸ್ಥಳ? ಹ್ಞೂ ಕಣಕ,
ನೀನ್ ಮಾಡಿರೋ ಪುಣ್ಯ ಫಲದಿಂದ ಬೆಕ್ಕಿನ ಜನ್ಮ ಕಳೆದು ಮನುಷ್ಯ ಜನ್ಮಕ್ಕೆ ಬಂದಿದೀಯಾ ಅಂದ್ರೆ ನಾನು ಹೋದ ಜನ್ಮದಲ್ಲಿ ಬೆಕ್ಕಿನ ವಂಶದಲ್ಲಿ ಇದ್ದವಳ ಇವತ್ತಿಗೂ ನಿನ್ನ ವಂಶಾಸ್ತ್ರದಲ್ಲ ಆದಿ ಬೀದಿಗಳಲ್ಲಿ ಸಂಧಿ ಗಂಧಿಗಳಲ್ಲಿ ಮೀಯಾವ್ 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 ಅಂತ ಅಲಿತಾವ್ರೆ ನೀರಾವರಿ ಸ್ವಾಮಿಗಳೇ ದಯವಿಟ್ಟು ಏನೇನ ಹೇಳಿ ಹೆದರಿಸ್ಬೇಡಿ ಒಂದ್ ನಿಮಿಷ ರೀ ಊಟ ತಗೊಂಡ್ ಬಂದ್ಬಿಡ್ತೀನಿ ಇಲ್ಲೇ ಇರಿ ನಮ್ ಪಾರ್ವಕ್ಕ ವೆರೈಟಿ ವೆರೈಟಿ ಐಟಮ್ ಸ್ವಾಮಿಗಳೇ ಊಟ ಪಾರ್ವಕ್ಕ ನಿಮ್ಮ ಮನೇಲಿ ಯಾರಾದ್ರು ತಿಂತೀನ ಪಲಾವ್ ಉಪವಾಸ ಮಾಡಿದೀರಾ ವಡೆನೇ ಇಲ್ಲ ನನ್ ಪತಿ ಪರಮೇಶ್ವರ ಹೇಳಿದ್ರು ಅಂತ ಮಾಡ್ದೆ ಇನ್ನು ಅವ್ರಿಗೂ ಕೊಟ್ಟಿಲ್ಲ ನಿಮ್ಗೆ ನೈವೇದ್ಯ ಮಾಡ್ತಾ ಇರೋದು ಕೊಡಿ 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 ನೀರಾವರಿ ಅವರೇ ತಪ್ಪಾಯ್ತು ತಪ್ಪಾಯ್ತು ನೀರಾವರಿ ಸ್ವಾಮಿಗಳೇ ನಿಮ್ಮ ನೋಡ್ತಾ ಇದ್ರೆ ಕಲಿಯುಗದ ಪವಾಡ ಪುರುಷ ಅನ್ನಿಸ್ತಾ ಇದೆ ಬೆಕ್ಕಿಗೂ ನನಗೂ ಯಾವ ರೀತಿ ಸಂಬಂಧ ಅಂತ ಹೇಳ್ತೀರಾ ನಿಧಾನ ನಿಧಾನಕ್ಕೆ ಹೇಳಿ ಪಾರು ಅಕ್ಕ ನಂಬ್ತಾ ಇದ್ದಾಳೆ ಇವ್ರಿಗೆ ಇನ್ನೊಂದು ಫಿಟ್ಟಿಂಗ್ ಇಡಬೇಕು ಅದೇನಿಲ್ಲ ಪರಕ ಮೇಲ್ಗಡೆ ಸ್ವಲ್ಪ ಸಿಗ್ನಲ್ ಬೇಕು ನಾಳೆ ನನ್ನ ತಪಸ್ಸು ಮುಗಿಸಿ ನನ್ನ ದೂರದೃಷ್ಟಿಯಿಂದ ಆ ಬೆಕ್ಕಿಗೂ ನಿಮ್ಗೂ ಏನಾಗಬೇಕು ಆ ಬೆಕ್ಕಿಗೆ ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಯಾಕೆ ಬಂದಿಲ್ಲ ಅನ್ಬಿಟ್ಟು ವಿವರವಾಗಿ ಹೇಳ್ತೀನಿ ನಾಳೆ ಅಭಿಷೇಕ್ ರೆಡಿ ಮಾಡ್ಕೊಂಬಿಡಿ ಹೆಚ್ಚಾಕ ನಿಮ್ಗೆ ಶುಭವಾಗ್ಲಿ ನಾನು ಹೋಗಿಬಿಡ್ತೀನಿ ಪಾರು ಆಂಟಿ ಮುಖ್ಯವಾದ ಸ್ಟೇಟ್ಮೆಂಟ್ ಒಂದು ಕೊಡ್ಬೇಕು ಅಂತ ಕಾಯ್ತಾ ಇದಾರೆ ಬೆಕ್ಕಿನ ಜನ್ಮ ಅಂದ್ರೇನು ಹಿಂದಿನ ಜನ್ಮದಲ್ಲಿ ಬೆಕ್ಕು ಏನಾಗಿರುತ್ತೆ ಈ ಜನ್ಮಕ್ಕೂ ಹಿಂದಿನ ಜನ್ಮಕ್ಕೂ ಬೆಕ್ಕಿಗೂ ಪಾರು ಆಂಟಿಗೂ ಸಂಬಂಧ ಇರೋದಾದ್ರೂ ಏನು ಈ ಎಲ್ಲಾ ವಿಷಯಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ತಕ್ಷಣ ಇಲ್ಲಿಗೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀನಿ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾಗ ಒಬ್ಬ ಜ್ಞಾನಿಗಳು ಬಂದಿದ್ರು ಅವ್ರು ಹೇಳ್ತಾ ಇದ್ರು ಈ ಬೆಕ್ಕು ಹಿಂದಿನ ಜನ್ಮದಲ್ಲಿ ನಿಮ್ ಸಂಬಂಧಿ ಆಗಿತ್ತು ಅಂತ ಹಾಗಾದ್ರೆ ನೀನು ಹೋದ ಜನ್ಮದಲ್ಲಿ ಮಿಯೋ ಮಿಯೋ ಬೆಕ್ಕಾಗಿದ್ದ ಹೌದು ವೈಶಾಲಿ ಆ ಜನ್ಮದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದಂತೆ ಅದಕ್ಕೆ ನನ್ಗೆ ಮೋಕ್ಷ ಸಿಕ್ಕಿ ಮಾನವ ಜನ್ಮ ಸಿಕ್ಕಿರೋದಂತೆ ಇನ್ನು ಎಷ್ಟೋ ಜನ ನನ್ನ ಬೆಕ್ಕು ವಂಶಸ್ಥರು ಇದಾರಲ್ಲ ಅವ್ರು ಬೆಕ್ಕಾಗೇ ಇದಾರಂತೆ ಹೇಗಾದ್ರೂ ಮಾಡಿ ಅವ್ರನ್ನೆಲ್ಲ ಮನುಷ್ಯನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನಿಂದ ಹೇಗ್ ಸಾಧ್ಯ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಆ ಜ್ಞಾನಿಗಳ ಹತ್ರ ಹೋಗಿ ಮೋಕ್ಷ ಸಿಕ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ ಹಾಗೆ ಮಾಡ್ತೀನಿ ದೊಡ್ಡಪ್ಪ ಚೆನ್ನಾಗಿದ್ದೀರಾ ದೊಡ್ಡಮ್ಮ ಏನು ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ ಚಿಕ್ಕಪ್ಪ ನೋಡಿ ಬಿಸಿಲಲ್ಲಿ ಸುತ್ತಿ ಸುತ್ತಿ ಟ್ಯಾನ್ ಆಗ್ಬಿಟ್ಟಿದ್ದಾರೆ ಚಿಕ್ಕಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಚಿಕ್ಕಪ್ಪ ಬೈದ್ರಾ ಬೇಜಾರು ಮಾಡ್ಕೊಳ್ಬೇಡಿ ಹಾಲು ಕುಡಿರಿ ಏನೋ ಇದು ಚಿಕ್ಕಪ್ಪ ದೊಡ್ಡಪ್ಪ ಸೋದ್ರ ಮಾವ ಅಂತ ಬೆಕ್ಕಿನ ಫೋಟೋಗಳೆಲ್ಲ ಬಂದ್ಬಿಟ್ಟಿದಾವಲ್ಲೋ ಯಾವಾಗಿಂದನು ಆ ಭಿಕ್ಷುಕ ಬಂದು ನನ್ನ ಹೆಂಡತಿ ಹತ್ರ ಬೆಕ್ಕಿನ ಕತೆ ಯಾವಾಗ ಹೇಳ್ದಕ್ಕನ ಆವತ್ತರಿಂದ ಇವರೆಲ್ಲ ನನ್ನ ವಂಶಸ್ಥರ ಆಗ್ಬಿಟ್ಟಿದಾರ ನೀ ಬಂದ್ರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಯಾಕಮ್ಮ ನಮಸ್ಕಾರ ಮಾಡ್ಬೇಕು ರೀ ಇವರೆಲ್ಲ ಸತ್ತು ಸ್ವರ್ಗದಲ್ಲಿದ್ದಾರೆ ಆದ್ರೆ ಇವ್ರಿಗೆ ಮೋಕ್ಷ ಸಿಕ್ಕಿಲ್ಲ ನಾವೇನಾದ್ರೂ ಪೂಜೆ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಕ್ಕಿ ಮಾನವ ಜನ್ಮ ಬರುತ್ತಂತೆ ಯಾರಮ್ಮ ಹಾಗಲಕಾಯಿ ಮುಖದವನು ನಿನಗೆ ಆತರ ಹೇಳಿದ್ ಕರ್ಕೊಂಡ ಮೇಲೆ ಅವನ ಬಾಯಿ ಬಾಯಿ ಹೊಡಿತೀರಿ ಅವನ ನಮ್ಮ ಮನೆ ಹತ್ರ ಬಂದಿದ್ರಲ್ಲ ಜ್ಞಾನಿಗಳು ಅವರು ನೀವ್ ಹೇಳ್ದಂಗೆ ಅನಾಥ ಬೆಕ್ಕುಗಳನ್ನೆಲ್ಲ ಒಂದ್ ಕಡೆ ಒಟ್ ಮಾಡಿದೀನಿ ಅವಕ್ ಏನಿಲ್ಲ ಅಂದ್ರೆ ದಿನಕ್ಕೆ 20-25 liters ಹಾಲು ಬೇಕಾಗ್ಬೋದ ದುಡ್ರೆ ನಿಮ್ಗೆ ಪಾರುನ ನಿನ್ನ ಕೈ ಬಿಟ್ರೆ ಒಂದು ಬೆಕ್ಕಿಗೆ ಅನಾಥಾಶ್ರಮ ಕಟ್ಟಿಸ್ಬಿಡ್ತೀರಾ ಫ್ರೀ ನಿಮಗ್ ನನ್ ಮೇಲೆ ನಿಜವಾಗ್ ಪ್ರೀತಿ ಇದ್ರೆ ದಿನಕ್ಕೆ 25 liters ಹಾಲಿನ ವ್ಯವಸ್ಥೆ ಮಾಡ್ರಿ ಏನಂತ ಮಾತಾಡ್ತೀಯಮ್ಮ ಈ ತಂದೋರ್ ಬೆಕ್ಕಿಗೆಲ್ಲ 20-25 liters ಹಾಲು ತಂದಾಗ ದುಡ್ಡು ಯಾರಮ್ಮ ಕೊಡ್ತಾರ ರೀ ಯಾವ್ದ ಬೆಕ್ಕಿಗಳಲ್ಲ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ಎಲ್ರು ನಮ್ಮ ಬಂಧುಗಳ್ರಿ ಹಾಗೆಲ್ಲ ಮಾತಾಡ್ಬೇಡಿ ಪರಮ ಇವೆಲ್ಲ ನಿಮ್ ವಂಶಸ್ತ್ರ ಅಂತಲೋ ಮೇಡಮ್ ರೇ 25 liters 25 liters ಅಂತ ಕಂತ ಕಂತಾಗಿ ಇವನ ಹತ್ರ ದುಡ್ಡು ಇಸ್ಕೊಳೋ ಬದ್ಲು ಒಂದ್ ದೊಡ್ಡದಾಗ ಆಶ್ರಮನ ಕಟ್ಟಿಸ್ಬಿಡಿ ಅವನಿಗೆ ಹೇಳಿ ಈ ಐಡಿಯಾ
ಒಂದ್ ಕೆಲ್ಸ ಮಾಡೋಣ, ಬೆಕ್ಕಿಗಳಿಗೆ ಅಂತಾನೆ ಒಂದು ಆಶ್ರಮನ ಕಟ್ಟೋಣ, ಒಂದ್ 2 ಲಕ್ಷ ರೂಪಾಯಿ ಕೊಡಿ. ಬೇಗ ಮಂಜು ಕೆಲ್ಸ ಇಲ್ಲ, ಆಶ್ರಮನ ನಾ ಮಂಜುನೇ ನೋಡ್ಕೊಳ್ತಾನೆ, ಏನಂತೀರಾ? ಕರೆಕ್ಟ್ ಕರೆಕ್ಟ್ ಅಣ್ಣಯ್ಯ, ಅತ್ತಮ್ಮ ಹೇಳ್ದಂಗೆ ಮಾಡ, ನಂಗೂ ಹೆಂಗೂ ಕೆಲ್ಸ ಇಲ್ಲ, ನೀನ್ ಅನಾಥಾಶ್ರಮ ಕಟ್ಬಿಟ್ರೆ ನಾನೇ ಮ್ಯಾನೇಜರ್. ಸುಕ್ಷೇತ್ರ ಹೆದ್ದೂರು ಮಂಜುನಾಥ್ ಅವ್ರೆ, ಬೆಕ್ಕಿನ ಹೆಸರಲ್ಲಿ ತಾವು ಹಾಲು ಕುಡಿಯಕ್ಕೆ ನಮ್ಮ ದುಡ್ಡೇ ಬೇಕಾಗಿತ್ತ? ಅಣ್ಣಯ್ಯ, ದುಡ್ಡೇ ನನ್ಗಲ್ಲ, ಬೆಕ್ಕುಗಳಿಗೆ ಆಹಾರ ಹಾಲು ಅಂತ ಬೇಕಲ್ಲ ಅದಕ್ಕೆ. ಪದ್ಮಾಶ್, ಬೆಂಗಳೂರು ತುಂಬಾ ಇಲಿ ಹೆಗ್ಗಣಗಳು ತುಂಬಾ ತುಳುತ್ತಾ ಇದೆ ಕಣ, ಅವನ್ನ ಬೆಕ್ಕುಗಳು ತಿನ್ಕಂತವೆ, ನೀನ್ ಸೋಮ್ನಿರಪ್ಪ. ಅದು ಅಲ್ಲದೆ ಬೆಕ್ಕುಗಳು ನಾನ್ ವೆಜ್, ನಮ್ಮನೆಗೆ ಆಗ್ಬರೋದಿಲ್ಲ. ನೀ ನಿಮ್ಮ ಲೆಕ್ಚರ್ ಸಾಕು, ನಿಮ್ಗೇನಾದ್ರೂ ನನ್ ಮೇಲೆ ನನ್ನ ವಂಶಸ್ಥರ ಮೇಲೆ ಇಷ್ಟಾದ್ರೂ ಪ್ರೀತಿ ಇದೆ ಅಂತ ಆದ್ರೆ ಹಾಲಿಗೆ ದುಡ್ಡು ಕೊಡಿ, ಮಂಜು ಹೋಗಿ ತಗೊಂಡ್ ಬರ್ತಾನೆ, ಬೆಕ್ಕುಗಳಿಗೆ ಕುಡಿಸ್ತಾನೆ. ನೀನೆ ತಂದು ಸಾಕಿರೋ ವಟ್ರಾಸಿ ಅನಾಥ ಬೆಕ್ಕಿಗೆ ನಾನು ಕೊಡೋ ದುಡ್ಡು ಸಾಲಲ್ಲಮ್ಮ, ಎಲ್ರ ಹತ್ರ ಚಂದ ಎತ್ಕೊಂಡ್ ಬಂದು ಕೊಡ್ತೀನಿ ತಗ. ಏನು ಮಾತು ಅಂತ ಆಡ್ತೀಯೋ, ನಾವು ಬೆಕ್ಕಗಳನ್ನ ಸಾಕ್ತೀವಿ, ಅದಕ್ಕೊಂದು ಆಶ್ರಮ ಕಟ್ಟಿಸ್ತೀವಿ, ಅದಕ್ಕೆ ದುಡ್ಡು ಕೊಡಿ ಅಂತ ಜನರ ಹತ್ರ ಚಂದ ಎತ್ತೋದಕ್ಕೆ ಹೋದ್ರೆ ನಮ್ಮ ಮೇಲೆ ಸಂವಿಧಾನದ ಚೌಕಟ್ಟಿನ ಅಡಿನಲ್ಲಿ ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕ್ಬಿಡ್ತಾರೆ. ಇದನ್ನೆಲ್ಲ ನಮ್ಮ ಹೆಂಡತಿ ನಂಬಿದಳಲ್ಲ. ಅನುಭವಸ ಆಯ್ತಮ್ಮ, 1,000 ರೂಪಾಯಿ ಕೊಡ್ತೀನಿ, ತಗಲ 1,000 ರೂಪಾಯಿ, ಇದ್ರಲ್ಲಿ ಎಷ್ಟು ಹಾಲು ಬರುತ್ತೆ ಅಷ್ಟೊಂದು ಬೆಕ್ಕಿಗೆ ಹಾಕೋ, ಮಿಕ್ಕಿದ್ ನೀ ಕುಡ್ಕ. ಅಣ್ಣಯ್ಯ, ಇದ್ರೊಳಗೆ ತುಂಬಾ ಕಮ್ಮಿ ಹಾಲು ಬರ್ತದೆ. ನೀರು ಬೆರ್ಸಪ್ಪ, ನೀರು ಬೆರ್ಸಿದ್ರೆ ಬೆಕ್ಸ ತೋತವೆ. ಪ್ರಜಿತಿ, ದಿನಕ್ಕೆ 1,000 ರೂಪಾಯಿ ಕೊಟ್ಬಿಡಪ್ಪ, ಬೆಕ್ಕಳು ಹಾಲು ಕುಡಿತಾವ ಇಲ್ವೋ ಈ ಹೆಗ್ಗಣ ನಿನ್ನ ಜೇಬಿನ ಬಿಲ ತೊಡೋದ್ ಗ್ಯಾರಂಟಿ. ಪುತ್ತೂರಿ ಮಂಜುನಾಥ್ ಅವರೇ, ನಮ್ಮ ತಲೆ ಬಳಸೋಕೆ ಯಾವ ಬ್ಲೇಡ್ ಹಾಕಿದಿರಿ? ಲೇಪರ್ಮ, ಏನು ಇದು ಪುನರ್ಜನ್ಮದ ವಾಸನೆ? ನೋಡ ನೋಡ, ನನ್ನ ಪ್ರಿಪರೇಷನ್ ಹೆಂಗ್ ನಡೆದಿದೆ, ಆ ಬೆಕ್ಕಿನ ತರದ ಡ್ರೆಸ್ ತರಿಸ್ಕೊಂಡು ಹೆಂಗಾಗ್ತದೆ ನೋಡು. ಪೆತ್ತರ್ಮ, ನೀನು ಆ ಥರದ್ದು ಒಂದು ಡ್ರೆಸ್ ತರಿಸ್ಕೊಂಡು ಹಾಕೊಂಬಿಡು, ಈಡು ಜೋಡು ಕರೆಕ್ಟ್ ಆಗಿರುತ್ತೆ. ತಮ್ಮ ಮಂಜಪ್ಪನ ಗಲ್ಬಸ್ಗೆ ಕೆಲ್ಸ ಕಣ್ಣ. ಏನಣ್ಣ, ನಿನ್ನ ಅತ್ತಿಗೆ ನಾಳೆ ಬೆಕ್ಕಿನ ಅನಾಥಾಶ್ರಮ ಬರ್ತಾಳಂತೆ, ಅಲ್ಲೇನಾದ್ರೂ ಅನಾಥಾಶ್ರಮ ಇಲ್ಲ ಅಂದ್ರೆ ನಿಂದೊಂದು ಬೋರಿಂಗ್ ಕಟ್ಟಿಸ್ಬಿಡ್ತಾಳ. ಏನು ದುಡ್ಡು ತಗೊಂಡು ಕಡದಕಂತಾಕ್ತೀನಿ, ಕಡದಕಂತಾಕ್ತೀನಿ ಸಾಕು. ಅಣ್ಣಯ್ಯ, ದುಡ್ಡು ಸಿಗ್ತದಂತ ನೀನೇ ಹೇಳಿದ್ದು, ಈಗ ದುಡ್ಡು ಇಲ್ಲ ಏನು ಇಲ್ಲ, ಎಂತ ಮಾಡೋದಂತಾನೆ ಗೊತ್ತಾಗ್ತಿಲ್ಲ, ಅನಾಥಾಶ್ರಮನು ಸಿಗ್ತಿಲ್ಲ. ಕಿವಿ ಕೊಡ, ಬೇಡ ತಿಂತೀಯ, ದುಡ್ಡು ಕೇಳ್ತೀನಿ ಕಡ. ಇಷ್ಟು ಮಾಡ. ಮಲಗ್ತೀನಿ
ಶಿವಮೊಗ್ಗ ಬೆಂಗಳೂರ್ ಭದ್ರಾವತಿ ದಾವಣಗೆರೆ ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಕೇಳಿದ್ರ ನಾಳೆ ಖಂಡಿತ ಮಾಡ್ಕೊಡ್ತೀನಿ ಆಯ್ತಾ? ಗುಡ್ ನೈಟ್ ಮಿಯೋ. ನನ್ನ ಹೆಸರು ಮಿಯೋ ಅಲ್ಲ, ಪಾರ್ವತಿ, ಪರಮೇಶ್ವರಂ ಪತ್ನಿ ಪಾರ್ವತಿ. ಓ ಜನ್ಮದಲ್ಲಿ ನಿನ್ನ ಹೆಸರು ಕಾಶಿಮಿಯಾ. ಕಾಶಿಮಿಯಾ, ಚೆನ್ನಾಗಿದೆ ಹೆಸರು. ಹುಷಾರು, ಆ ಕಂತ್ರಿ ನಾಯಿ ಕಾಂತ ನಾಯಿ ಇದ್ಬಿಟ್ರೆ ಕಷ್ಟ. ಮಾದಮ್ಮಯ್ಯ ರಸಮಯ ಶೋಭಿತ ರಮಣೀಯ ಕೇಳ್. ಹೊಟ್ಟೆ ತುಂಬಾ ಪೂಟು, ಕೈ ತುಂಬಾ ದುಡ್ಡು, ಮನೆಗೋದ್ರೆ ಹೊಸ ಬೆಡ್ಡು. ಮಿಂಚಾಗಿ ನೀನು ಬರಲು ತಟ್ಟೆ ತುಂಬ ಊಟ ತರಲು. ಬಿಸಿಯಾದ ಏಟು ನಾನ್ ಕೊಡಲು. ನನ್ನ ಹೆಂಡತಿಗೆ ಬೆಕ್ಕಿನ ಕತೆ ಹೇಳಿದ್ದೀನೇನೋ ಭಿಕ್ಷುಕ. ಹೌದು, ಏನಿವಾಗ ಬ್ಯಾಡಿ ಬೆಗ್ಗರ್. ಲೇ, ಈ ಜನ್ಮದಲ್ಲಿ ಹುಟ್ಟಿರೋರೆಲ್ಲ ಓ ಜನ್ಮದಲ್ಲಿ ಬೆಕ್ಕಳಾಗಿರ್ತಾರಣ. ಯೋ ಬ್ಲಡಿ ಪುಟ್ಲಯ್ಯರ್, ಅವ್ರು ಕೇಳಿದ್ರು ನಾನು ಹೇಳ್ದೆ ನಂಬಿದ್ರು. ಏನಿವಾಗ ಅಂದ್ರೆ ನಿನ್ನ ಬೊಗಳಿದ್ದೆಲ್ಲ ಸುಳ್ಳು. ಹ್ಞೂ ಸುಳ್ಳೆ ಹೇಳ್ದೆ, ಅದ್ರಿಂದ ಏನ್ರ ತೊಂದ್ರೆ ಆಗುತ್ತೆ? ಮನೆ ಹತ್ಕೊಂಡು ಉರಿತಾ ಇದೆ ಕಣೋ. ನೀನೇನೋ ರೀಲ್ ಬಿಟ್ಟು ಬಂದ್ಬಿಟ್ಟೆ, ಅದನ್ನೇ ನಂಬ್ಕೊಂಡು ಅವರು ಬೆಕ್ಕಗಳಿಗೆ ಆಶ್ರಮ ಕಟ್ಸೋದು ಹೊರಟಿದ್ದಾರೆ. ಅದರಿಂದ ಈ ನನ್ನ ಪರಮ ಮಿತ್ರ ಗೆಳೆಯನ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಮುಂದೇನಾಗುತ್ತೆ ಗೊತ್ತೇನೋ? ಅಯೋಗ್ಯ ಆಶ್ರಮ ದೊಡ್ಡಾಗುತ್ತೆ, ಇವರೆಲ್ಲ ಹೋಗಿ ಅದೇ ಆಶ್ರಮಕ್ಕೆ ಸೇರ್ಕೋಬೇಕಾಗುತ್ತೆ. ಈಗ ನೀನು ಪಿನ್ ಟು ಪಿನ್ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಪಾಲಿಗೆ ಗುಡ್ಚಿ ವೀಲು. ಯಾವತ್ತಿದ್ರು ಬೆಕ್ಕು ಅಂತ ಬೆಕ್ಕು ಅಂತಾನೆ, ಮನ್ಸು ಅಂಶ ಮನ್ಸು ಅಂತಾನೆ, ಸುಳ್ಳೇಳ್ಬಿಟ್ಟೆ ಗಂಗುಡಿ ಕಣಕ. ಹೇಳಿ ಸುಳ್ಳು ಅಂತಾದ್ರೆ ನನ್ ಕನ್ಸಲ್ಲಿ ಬೆಕ್ ಬಂದು ಮಿಯೂ 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 ಅಂತಿತ್ತಲ್ಲ, ಅದಕ್ಕೇನರ್ಥ? ಅಕ್ಕಮ್ಮ, ಕನ್ಸಲ್ಲಿ ಬೆಕ್ ಬಂದಿದ್ದಲ್ಲ, ನಾನೇ ಬೆಕ್ಕಿನ ವೇಷ ಹಾಕ ಬಂದ್ ಮ್ಯಾ ಬಂದಿದ್ದು. ನಿಮ್ಮ ಮೂಡ್ ನಂಬಿಕೆನ ಲವಳಿಸಕ್ಕೆ. ಹೌದಲ್ವ ಮಂಜು, ಯಾರೋ ಏನೋ ಹೇಳ್ತಾರೆ ಅಂತ ಸುಮ್ ಸುಮ್ನೆ ನಂಬಾರ್ದು. ಇವಾಗ ಬುದ್ಧಿ ಬಂತು, ಆದ್ರೂ ಒಂಥರ ಖುಷಿ ಆಗ್ತಾ ಇದೆ. ಕೊನೆಗಾಲದಲ್ಲಾದ್ರೆ ನೀವು ನನಗೆ ಸತ್ಯ ಹೇಳಿದ್ರಲ್ಲ, ನಿಮ್ಗೆ ಆಶ್ರಮ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಕಟ್ಟಿಸ್ಕೊಡಲ್ಲ ರೀ, ಒಂದ್ ಮನೆ ಕಟ್ಟಿಸ್ಕೊಡ್ತೀನಿ.